श्री संत शिरोमणि रविदास महाराजर श्री शिवशरण हरळय्यरवर जयंतोत्सव 2023 रविवार दिनांक 26/2/2023 मुंजाने 8 गंटेगे श्री संत शिरोमणि रविदास महाराजरवर 646ने श्री शिवशरण हरळय्यरवर जयंतोत्सव निमित्त सूपर मार्केटन चप्पर बजारनल्ली कार्यक्रम अद्दूरियागी नेरवेरिसलायितु। श्री संतगुरु रविदास महाराजरु हागू शिवशरण हरळय्यनवर जयंतोत्सव ई जयंतोत्सवदल्लि दिव्य सान्निध्य वहिसिकोंडिरुव पूज्य मातोश्री डॉक्टर द्राक्षायणी एस अव्वाजी पूज्य श्री जगद्गुरु डॉक्टर सारंगधर देशिकेंद्र महास्वामिगळु इदर उद्घाटकराद श्री दत्तात्रेय सी पाटील रेवूर इदर अध्यक्षते श्री बसवराज मत्तिमूड शासकरु विशेष उपन्यास डॉक्टर सूर्यकांत सुजाता मुख्य अतिथिगळु श्री चंदू पाटील अदरंते श्री श्याम नाटिकर ई कार्यक्रम के एल्ला समाजद बांधवरु हागू मुखंडरु अति हेच्चिन संख्येयल्लि बंदु ई कार्यक्रमवन्नु यशस्विगोळिसिद्दारे। वॉइस आफ् गुलबर्गा महेश चव्हाण कलबुर्गी। रविदास प्रभु जी तुम चंदन हम पानी, प्रभु जी तुम चंदन हम पानी। तुम दिवस तम उत्सव नोड़ तुम खुशी आते तमेलोरी कार्यक्रम नोड़ भगव कार्यक्रम विजृंभण मनाता तमेलोरी जयंती शुभाशय को इवत तुम खुशी आता नि मध्य बंद कार्यक्रम का उद्घाटन हाकिश मोटी नम सर बंद हेल्ता हल्ले समाज का दिवंगत नम मुत्यार गड़ंगलप्प पाटील हल्ले समाज सल के बुक्कु वर्नाट मार मत निम समाज बेन बगलग बुक्कु निर अंत अदत दिवस तवे कर्दी नंगे अवकाश को अवकाश मुखातर तमेलोरी हेल्क बयसती मुंदी बर दिन नानू नि समाज परवा सदा इतनी अंत बयसती। आज श्री संतगुरु रविदास महाराज आगू श्री शिवशरण हरळय्यन 646ने जयंती कार्यक्रम इन नम चप्पल बजारन हमारे कार्यक्रम का इवत दिवस नम श्री पूज्य चिरंजीवी दोड्डप्पवर उद्घाटने नमेल हरळे समाजवर वग्गट्टागि इवत्तु कार्यक्रम मादारा जयंती मुखांतर और अभिनंदन सल्लिसुत्तेनि। मुंदिन बर दिनगळनेग और समाज वतियिंद नावेल्ल इर्तीव अंत हेळक बयसुत्तेनि। एल्ल नम्म समाजद मुखंडरे मत्तु ई कार्यक्रमदल्लि भागवहिसिदंत एल्ल नम्म सोदररे सोदरियरे एल्लरिगू कूड नमस्कारगळु। ಇವತ್ತು ಸಂತಗುರು ರವಿದಾಸ್ ಮಹಾರಾಜರ ಜಯಂತಿಗೋಸ್ಕರ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ। ನಾನು ಮೊನ್ನೆ ಶಾಬದ ಕಾರ್ಯಕ್ರಮದಲ್ಲಿ ಕೂಡ ನಾವು ಮ್ಯಾನೇಜರ್ ಸಾಹೇಬರು ಕೂಡಿ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಕೂಡ ನಾನು ಭಾಗವಹಿಸಿ ಬಂದೆ। ಶಾಬದ್ ನಗರ ಇಷ್ಟು ಜನ ಬಂದು ನನಗೆ ಮೊನ್ನೆ ಗೊತ್ತಾಗ್ಯದು। ನಾವು ಆ ಕ್ಷೇತ್ರ ಶಾಸಕರಾಗಿ 5 ವರ್ಷ ಮುಗಿಸ್ಲಿಕ್ಕೆ ಬಂದೀವಿ ಆದರೂ ಯಾರೂ ಕೂಡ ಪಾಪ ನಮ್ಮಲ್ಲಿ ಬಂದು ನಾವು ಕೂಡ ಇಲ್ಲಿ ಇರ್ತೀವಿ ಅಂತಕ್ಕಂಥ ಕೂಡ ಒಬ್ಬರು ಕೂಡ ಹೇಳಿಲ್ಲ। ಬರ್ತಾರೆ ಹೋಗ್ತಾರೆ ಅಂದರೆ ನಮ್ಮೂರೇನು ನನಗೆ ಗೊತ್ತಿಲ್ಲ। ಈ ಪರಿಸ್ಥಿತಿ ನಮ್ಮ ಸಮಾಜದವ್ರದ ಯಾಕಂತಂದರೆ ನಾವು ಯಾವತ್ತೂ ಕೂಡ ಆ ಜಾತಿಯವ್ರು ಬೇರೆ ಈ ಜಾತಿಯವ್ರು ಬೇರೆ ಅಂತ ಕೂಡ ನಾವು ಎಂದೂ ಅಂದ್ಕೊಂಡಿದ್ದಿಲ್ಲ। ನಾವು ಶಾಸಕರಾಲಕ್ಕಿಂತ ಮೊದಲು ಹಿಡಿದು ಹೇಳ್ಕೊತಾ ಇದ್ದೀವಿ ಇರೋದೇ ನಾವು ಭಾಳ ಕಡಿಮೆ ಜನ ಇರ್ತೀವಿ ಎಲ್ಲರೂ ಒಗ್ಗಟ್ಟಾಗಿರಮಪ್ಪ ಅನ್ನೋದೇ ನಮ್ಮ ಉದ್ದೇಶ ಇರೋದು। ಅದರಲ್ಲಿ ನಮಗೆ ಕಲೆಂಗಿಲ್ಲ ನಿಮಗೆ ಕಲೆಂಗಿಲ್ಲ ಅಂತಕ್ಕಂಥದ್ದು ಬೇಡ। ಯಾಕಂದರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಕೂಡ ನಮಗೆಲ್ಲರಿಗೂ ಕೂಡ ತಮಗೂ ಕೂಡ ಗೊತ್ತಿದೆ। ಇಷ್ಟು ಜನಸಂಖ್ಯೆ ನಾವು ಇರೋದು ಇಂಥ ಕಾರ್ಯಕ್ರಮ ಮಾಡಿದಾಗ ಅಷ್ಟೇ ನಾವು ಸೇರೋದು ಮತ್ತೆ ಅದಾದಮೇಲೆ ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತೀವಿ ನೀವು ನಿಮ್ಮ ಮನೆಗೆ ಹೋಗ್ತೀವಿ ಮತ್ತು ಮಧ್ಯವಾಗಿ ಈ ಕಾರ್ಯಕ್ರಮಗಳನ್ನು ಸೇರ್ತೀವಿ। ಅದ್ರ ಮಧ್ಯದಲ್ಲಿ ಕೂಡ ನಾವು ಏನೇ ಕಾರ್ಯಕ್ರಮಗಳು ಇರಲಿ ಯಾವುದೇ ಪ್ರೋಗ್ರಾಮ್ಗಳು ಇರಲಿ ನಾವೆಲ್ಲರೂ ಕೂಡ ಜನ ಒಂದಾಗಿ ಒಗ್ಗಟ್ಟಾಗಿ ಇದ್ದು ಸೇರಿಸಿ ಏನ ಕಾರ್ಯಕ್ರಮ ಮಾಡೋದು ನಾಳೆ ಮುಂದಿನ ದಿನಗಳು ಕೂಡ ನಮ್ಮ ಜನಗಳು ಯಾರಾದರೂ ಗುರುತಿಸ್ತಾರೆ ಜನನೂ ಅಷ್ಟು ಅವ್ರ ಜನಗಳು ಆದಂತ ಆಯಿತು। ನಮ್ಮ ಜನಗಳು ಯಾರ ಜೊತೆನೂ ಕೂಡ ಏನು ಬೈದಾಡೋರಲ್ಲ ಮಾತಾಡೋರಲ್ಲ ಅವರಷ್ಟಕ್ಕೆ ಅವರಿರೋರು ನಮ್ಮಷ್ಟಕ್ಕೆ ನಾವಿರೋರು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇರ್ತೀವಿ। ಆದ್ರೂ ಇವತ್ತು ಜನ ಜಾತಿ ಮ್ಯಾಗ ನೋಡಿ ಅಂತೇನೆಲ್ಲ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನ ಎಷ್ಟು ಅದ ಅನ್ನೋ ತಮಗೆ ಗೊತ್ತಿದೆ ಆದರೂ ಕೂಡ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಜನಗಳು ನನಗೆ ಇವತ್ತು ಶಾಸಕರು ಮಾಡಿ ಕಳಿಸ್ಕೊಟ್ಟಿದ್ದಾರೆ।
ಆದರೂ ಇವತ್ತು ನಮ್ಮ ಸಮಾಜದ ಬಗ್ಗೆ ಇರ್ತಕ್ಕಂಥ ಗೌರವ ಪ್ರೀತಿ ಎಲ್ಲ ಸಮಾಜದವರು ಕೂಡ ನಮ್ಮ ಸಮಾಜದವ್ರ ಮೇಲೆ ಗೌರವ ಪ್ರೀತಿ ಇದ್ದೇ ಇರುತ್ತೆ. ಅದು ಕೂಡ ನಾವು ಉಪಯೋಗ ಮಾಡ್ಕೋತಾ ಇಲ್ಲ ಯಾರು. ಇವತ್ತು ನನಗೆ ಒಂದು ಸಲ ಶಾಬಂದಲ್ಲಿ ಅಷ್ಟು ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ರು ಮೊನ್ನೆ ಒಂದು ವಾರದಿಂದೆ ನನ್ನ ಅನಿಸ್ತು ಇಷ್ಟೆಲ್ಲ ಜನ ನಮ್ಮವ್ರು ಅನ್ನೋದೇ ನಂಗೆ 5 ವರ್ಷದಾಗ ಗೊತ್ತಾಗಿಲ್ಲಪ್ಪ ಇವತ್ತೇ ಗೊತ್ತಾಗಿದೆ ಅಂತ ನನ್ನ ಮನಸ್ಸು ಕೂಡ ಬೇಜಾರಾಯಿತು. ಯಾಕಂದ್ರೆ ನಮ್ಮವ್ರಿದ್ರು ನಾವು ಏನಾದರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಕೆಲಸ ಮಾಡ್ಕೊಡ್ಬೋದು, ಏನೇ ಮಾಡ್ಕೊಡ್ಬೋದು. ನಮ್ಮಲ್ಲಿ ಒಬ್ಬರು ಕೂಡ ಬಂದು ಸರ್ ನಾವು ನಿಮ್ಮವ್ರು ಅಂತಕ್ಕಂಥದ್ದು ಕೂಡ ಯಾರು ಕೂಡ ನಂಗೆ ಒಂದು ದಿವಸ ಹೋಗೋದಿದೆ. ನಾನು ಬೆಳಿಗ್ಗೆನೆ ಬಂದು ಹೋಗ್ತೀನಿ ಅಂದರೆ ಬೆಳಿಗ್ಗೆ ಏನೋ ಪರ್ಮಿಷನ್ ಕೊಟ್ಟಿಲ್ಲ, ಮೆರವಣಿಗೆ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದರು. ತಮ್ಮ ಎಲ್ಲರಿಗೂ ಹೇಳಕ್ಕೆ ಮಾತಾಡೋದಂತೂ ಭಾಳಷ್ಟು ಇದೆ, ಆದರೂ ಸಮಯ ಕಡಿಮೆ ಇರೋಲ್ಲ. ತಾವು ಕೂಡ ಬೆಳಿಗ್ಗೆ ಹಿಡಿದು ಕುಂತಿದ್ದೀರಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ. ಯಾರು ಬೇಕಾಗಿದ್ರು ಕೂಡ ಯಾರು ಇವತ್ತು ಎಲ್ಲರೂ ಹೆಣ್ಣು ಕೊಡ್ತಾರೆ ತಗೋತಾರೆ ಎಲ್ಲ ಮದುವೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮತ್ತು ಜಾತಿ ನಮಗೆ ಬೇರೆ ಬೇರೆ ಅಂತ. ಆದರೂ ಅದು ಆಗಬಾರ್ದು. ಎಲ್ಲರೂ ಕೂಡ ಒಗ್ಗಟ್ಟಾಗಿರೋ ಆರ್ ಎಸ್ ಎಂಬರಲ್ಲಿ, ಲಿಂಗಾಯತ್ ಸಂಘರಲ್ಲಿ, ಮಚ್ಗರಲ್ಲಿ, ಮೋಚಿ ಅಲ್ಲಿ ಎಲ್ಲ ಕೂಡ ಜಾತಿ ನಮ್ಮ ಒಂದೇ ಅಂತಕ್ಕಂಥವ್ರು ಕೂಡ ಇವತ್ತು ನಾವು ಲೆಫ್ಟ್ ಕಮ್ಯುನಿಟಿದಾಗ ಬರ್ತಕ್ಕಂಥ ಜನ ನಾವು ಎಲ್ಲರೂ ಕೂಡ ಸೇರಿದ್ದೀವಿ. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಏನೇ ಕಾರ್ಯಕ್ರಮ ನಡೀಲಿ, ಏನೇ ಹೋರಾಟಲ್ಲಿ, ಒಂದು ಅನ್ಯಾಯ ಆಗಿರಲಿ, ಚಲೋದಿರಲಿ, ಕೆಟ್ಟದಿರಲಿ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಿಮ್ಮ ಜೊತೆಯಾಗಿ ಕೂಡ ನಾನು ಯಾವತ್ತು ನಾನು ಇರ್ತೀನಿ ಅಂತಕ್ಕಂಥವ್ರು ಕೂಡ ವಿಶೇಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಾವೆಲ್ಲರೂ ಕೂಡ ಒಂದ್ಸಲ ಈ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ವಾರ ಬಿಟ್ಟು ಕೂಡ ಸಮೇನ್ಮೇಲೆ ಮುಖಂಡಿರ್ತಾರೆ ಕೂಡ ನಾನು ಮಾತಾಡೋಣ ಕೂಡ ಹೇಳಿದ್ದೀನಿ ಮ್ಯಾನೇಜರ್ ಅವರಿಗೆ. ತಮಗೂ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಎಲ್ಲರೂ ಒಗ್ಗಟ್ಟಾಗಿ ಇರೋಣ. ಬೇರೆ ಬೇರೆ ಕೆಲಸಗಳನ್ನು ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತಕ್ಕಂಥವ್ರು ಕೂಡ ವಿಶೇಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೂಡ ಇಷ್ಟು ಸಮಯ ಆದರೂ ಕೂಡ ಇವತ್ತು ನಾನು ಕರೆಸಿ ಶಾಲಾ ಸನ್ಮಾನ ಮಾಡಿ ತಮ್ಮ ಪ್ರೀತಿಲಿಂದ ಇವತ್ತು ಇನ್ನೊಂದು ಸಮಾಜದವರೊಬ್ಬರು ಶಾಸಕರಪ್ಪ ಅಂತೇಳಿ ಪ್ರೀತಿ ಪ್ರೇಮನೆ ಮೇಲೆ ಇಟ್ಟಿದ್ದು ನಿಮ್ಗೆ ಎಲ್ಲರೂ ಹಿರಿಯರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತಕ್ಕಂಥವ್ರು ಕೂಡ ವಿಶೇಷವಾಗಿ ಹೇಳಿ ಇವತ್ತು ನನಗೆ 4-15 ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ನಂದು ಎಲ್ಲರೂ ಒಂದಿಸಿ ನಾನು ಯಾಕೆ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಸುನೀಲ್ ಕುಮಾರ್ ಒಂಟಿ, ಸಮಾಜ ಸೇವಕರು. ಇವತ್ತು ನಮ್ಮ ರವಿದಾಸ್ ಮಹಾರಾಜರ ಏನೋ ಒಂದು 640ನೇ ಜಯಂತಿ ಉತ್ಸವ ಅಂಗವಾಗಿ ಮತ್ತು ಶರಣ ಹರಳೆಣ್ಣೆಯವರ ಜಯಂತಿ ಉತ್ಸವದ ಈ ಪ್ರಯುಕ್ತದಲ್ಲಿ ಇವತ್ತೇನು ನಮ್ಮ ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಚಪ್ಪಲ ಬಜಾರ್ನಲ್ಲಿ ಏನು ನಮ್ಮ ಜಯಂತಿ ಉತ್ಸವದ ಸಮಿತಿ ಅಧ್ಯಕ್ಷರಾದ ಅನಿಲ್ ಕಬಡೆಯವರು ಮತ್ತು ನಮ್ಮ ಕೆನರಾ ಬ್ಯಾಂಕಿನ ಮ್ಯಾನೇಜರಾದ ಭೀಮಾಶಂಕರ್ ತದ್ದೇವಡೆಯವರು, ಸಂತೋಷ್ ರಾಯ್ಕೋಡೆಯವರು ಮತ್ತು ಇನ್ನಿತರರು ಎಲ್ಲರೂ ಸೇರಿ ಇವತ್ತೇನು ಒಂದು ಸಮಾಜವನ್ನು ಒಗ್ಗಟ್ಟಾಗಿ ಮಾಡಬೇಕಂತ ತಿಳ್ಕೊಂಡು ಇಂಥ ಒಂದು ಈ ಜಯಂತಿಯನ್ನು ಆಚರಣೆಯ ಪ್ರಯುಕ್ತದಲ್ಲಿ ಇವತ್ತು ಬಹಳ ಪ್ರಸ್ತುತ ಅನ್ನಿಸ್ತಿದೆ. ಏಕೆಂದರೆ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಜಾತಿಯವರು ವಿಚಲಿತವಾಗಿ ಹೋಗಿದ ಆ ಒಂದು ಸಂದರ್ಭದಲ್ಲಿ ಇವತ್ತು 12ನೇ ಶತಮಾನ ಮತ್ತು 15ನೇ ಶತಮಾನದ ನಮ್ಮ ಸಂತ ಸಮಾಜದ ಶರಣರುಗಳಾದ ರವಿದಾಸ್ ಮಹಾರಾಜರು ಮತ್ತು 12ನೇ ಶತಮಾನದ ಹರಳೆಯ್ಯನವರು ಯಾವ ರೀತಿ ಈ ಸಮಾಜದಲ್ಲಿ ಭ್ರಾತೃತ್ವ ಮತ್ತು ಪ್ರೀತಿಯ ಪ್ರೇಮದೊಂದಿಗೆ ಸರ್ವ ಧರ್ಮ ಮತ್ತು ಸಮಾಜದಲ್ಲಿ ಬೆರೆತು ಇವತ್ತೇನು ಒಡನಾಟ ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡು ಇವ ಅಂಥ ಒಂದು ಮಾರ್ಗದಲ್ಲಿ ಇವತ್ತು ಸಮಾಜದ ಬಂಧುಗಳು ಸಾಗುತ್ತಿರುವುದು ನಮ್ಮೆಲ್ಲರಿಗೆ ಒಂದು ಸಂತದ ಸಂಗತಿ. ಜೊತೆಗೆ ಇವತ್ತು ನಮ್ಮ ಕಾಯಕ ಜೀವಿಗಳಾದ ಸಮಾಜದ ಬಂಧುಗಳು ಕಾಯಕ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಶಿಕ್ಷಣವನ್ನು ಕೊಟ್ಟು ಇವತ್ತು ನಾವು ಬರೀ ಕೇವಲ ಚಪ್ಪಲು ಹೊಲೆಯೋದು ಚಪ್ಪಲು ಪಾಲಿಶ್ ಮಾಡೋದನ್ನು ಬಿಟ್ಟು ಈ ಭಾರತದ ದೇಶದಲ್ಲಿ ಒಂದು ರಾಜಕೀಯದಾಗಲಿ ಮತ್ತು ಅಧಿಕಾರ ಅವಧಿಯಲ್ಲಾಗಲಿ IAS IPS ಇಂಥ ಒಂದು ಅಧಿಕಾರ ಹುದ್ದೆಗಳನ್ನು ಹಿಡಿಯಬೇಕಂತ ತಿಳ್ಕೊಂಡು ಏನು ಸತತವಾಗಿ ಈ ಸಮಾಜ ಒಂದು ಸಂಘಟನೆಯಲ್ಲಿ ನಿರಂತರವಾಗಿ ಸಂಘಟಿಸುತ್ತಿರುವ ರಾಯ್ಕೋಡೆ ಅವರಿಗೂ ಮತ್ತು ತದ್ದೇವಾಡಿ ಅವರಿಗೂ ಸುಧಾಕರ್ ಅವರಿಗೂ ಇವೆಲ್ಲರಿಗೆ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಮತ್ತೊಮ್ಮೆ ಈ ಉಭಯರ ಜಯಂತಿಯ ಶುಭಾಶಯ ನಡೆಯುತ್ತಾ ನಂದು 2 ಮಾತು. ಈ ಸೋಲಾಪುರವನ್ನು ಆಲು ಇತ್ತ ಮಾಜೆ ಮೇಹುನ ಅನ್ನು ಮಾಜೆ ಬಹಿನಿಸ ಮುಲ್ಗ ಸುನೀಲ್ ರಾಯ್ಕೋಡೆ ಪರತ ಕಾಯ ಮಾಜೆ ಸಹಕಾರಿ ಮಿತ್ರಾನೇ ನಾಯ್ಕ ಮಲಾ ಇತ್ತ ಬೋಲವಲೆ ತ್ಯಾಬದ್ದಲ್ಲಿ ಮೀ ಸೋಲಾಪುರವನ್ನು ಇತ್ತ ಸಂತ ರವಿದಾಸ್ ಮಹಾರಾಜ ಜಯಂತಿ ಮುಳ ಆಲು ಮಲಾ ಹೇ ಸಗಳ ಬಗುನ್ ಖೂಬ ಆನಂದ ವಾಟಲಾ. ಸಗಳ್ಯಾ ರಾಜ್ಯಮಧ್ಯೆ ಅಶಾ ಠಿಕಾಣಿ ಸರ್ವ ಚರ್ಮಕಾರ ಬಂಧುವಾನಿ ಅಸ ಏಕತ್ರ ಯೂನ್ ರವಿದಾಸ್ ಮಹಾರಾಜಾಂಚಿ ಜಯಂತಿ ಸಾದರಿ ಕರಾವ ದರ ವರ್ಷ ಸಾಲಾ ಪರಮಾನೆ ಎವಡಾ ಬೋಲು ಮಾಜೆ 2 ಶಬ್ದ ಸಂಪವತು. ಆಜ್ಯೋ
संत रविदास जी का जन्मदिन जो है मना रहे हैं। सब आए हुए उपस्थित सजनों को बहुत पूरे हिंदुस्तान में मनाया जा रहा है। इनकी बहुत सी शाखाएं हैं, पंजाब में भी बहुत मानता है और उनका एक ही उपदेश था कि कोई इसमें जाति पाति का फर्क नहीं करना, सब जो है हिंदुस्तानी है, हिंदुस्तानी बन के रहना और धर्म की जो है रक्षा करना, जुलम का मुकाबला करना, धर्म की रक्षा करना, यही उनका उद्देश्य था। और बाकी हम सब उनके उद्देश्य पे जो है चले। हमारे गुरु ग्रंथ साहब में भी उनकी संत रविदास जी की वाणी है, उपदेश उसमें है लिखा बहुत, और बहुत अच्छे तरीके से उनकी मानता वगैरह की गई है। ये बहुत एक संत रविदास जी जो है बहुत एक अच्छे जो है एक गुरु माने गए और बहुत उपदेश उन्होंने जाके सबको दिया कि देश की जो है रक्षा करें, जाति पाति में ना पड़ें, आपस में इत्तेफाक रखें, और यही उनका जो है ये उपदेश था। एक बार और जो है सबको जो है दास जन्म श्री रविदास जी उनकी जो है संत रविदास जी के जन्मदिन की बहुत बहुत मुबारक देता है। थैंक यू सर। ನಾನು ರಾಜು ಕಂಬಳೆ ಅಂತ ಗುಲ್ಬರ್ಗದವನೇ, ಚಿತ್ರದುರ್ಗದಲ್ಲಿ ಇರ್ತೀನಿ ಇವಾಗ. ಮತ್ತು ಇವತ್ತು 15 ವರ್ಷದ ಆದಂಥ ನಾವು ಇವತ್ತು ನಮ್ಮೂರಿಗೆ ಬಂದು ನಮಗೆ ಸನ್ಮಾನ ಮಾಡಿದ್ದಾರೆ. ಇಲ್ಲಿ ರವಿದಾಸ್ ಅವರ ಜಯಂತಿಯಲ್ಲಿ ಭಾಗವಹಿಸಿದ್ರೆ ನಮಗೆ ತುಂಬ ಸಂತೋಷವಾಗ್ತಾಯಿದೆ. ಮತ್ತು ನಮಗೆ ಪ್ರತಿ ವರ್ಷ ರವಿದಾಸ್ ಮಹಾರಾಜರು ಹಾಗೂ ಅರಳೆಯರ್ ಮಹಾರಾಜರ ಜಯಂತಿಯನ್ನು ಆಚರಿಸಬೇಕಂತ ನಮಗೆ ಭಾಳ ಆಸೆ ಐತೆ. ಜನರು ಸಹಕರಿಸಬೇಕು, ನಮ್ಮ ಸಮಾಜದಲ್ಲಿ ಬೆಳಿಬೇಕು. ಮತ್ತು ನಮ್ಮ ಮುಖ್ಯ ಪ್ರಮುಖರಾದ ಸಂತೋಷ್ ರಾಯ್ಕೋಡೆ ಅವರು ಮತ್ತು ಸಂಘ ಇದರ ಮುಖ್ಯ ಪ್ರಮುಖರಾದಂಥ ಸಂತೋಷ್ ರಾಯ್ಕೋಡೆ ಅವರು ಸಮಾಜಕ್ಕೋಸ್ಕರ ಒಕ್ಕೊಟ್ಟಿಗೆ ಭಾಳ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ತುಂಬ ಸಂತೋಷ ಆಗುತ್ತೆ. ನಾವು ಹಿಂದುಳಿದ ವರ್ಗದವರು ಬೆಳೀತಾ ಇದ್ದೀವಪ್ಪ ಅಂದಮೇಲೆ ತುಂಬ ಸಂತೋಷ ಆಗ್ತಾಯಿದೆ. ಧನ್ಯವಾದಗಳು. ನಮಸ್ಕಾರ ಸರ್, ನಾನು ಮಾದೇವರಾವ್ ಬಿಜಾಪುರ ಅಂತೇಳಿ. ಶ್ರೀ ಶಿವಚರಣ ಅರಳೆ ಸಮಾಜ ವಿಜಯಪುರದಿಂದ ಸಾಕಷ್ಟು ಪ್ರಮುಖರು ಆಗಮಿಸಿದ್ದೇವೆ. ಇವತ್ತು ಏನು ಗುಲ್ಬರ್ಗದಲ್ಲಿ ನಮ್ಮ ಸಮಗಾರ ಸಮಾಜದವರು ಶ್ರೀ ಶಿವಶರಣ ಹರಳೆಯನವರ ಜಯಂತಿ ಹಾಗೂ ಶ್ರೀ ಸಂತ ಶಿರೋಮಣಿ ರವಿದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಖುಷಿ ಸಮಾಚಾರ. ಆಮೇಲೆ ನಮ್ಮ ಸಮಾಜ ಗುಲ್ಬರ್ಗದಲ್ಲಿ ಒಕ್ಕಟ್ಟಿನಿಂದ ಆಚರಿಸ್ತಾ ಇರೋದು ಮತ್ತೊಂದು ಖುಷಿ ಸಮಾಚಾರ. ಇದೇ ರೀತಿ ನಮ್ಮ ಸಮಾಜ ಒಗ್ಗಟ್ಟಾಗಿ ರಾಜ್ಯ ಮಟ್ಟದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸೋಣ. ಆಮೇಲೆ ಹರಳೆಯನವರ ಜಯಂತಿ ಕೂಡ ಮಾಡೋಣ. ಇದೇ ರೀತಿಯಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಮ್ಮದೊಂದು ಸಮಿತಿಯನ್ನು ರಚಿಸಿಕೊಂಡು ಸಮಾಜದ ಪ್ರಮುಖರೆಲ್ಲರೂ ಸೇರಿ ಹರಳೆಯನವರ ಜಯಂತಿಯನ್ನು ಪ್ರತ್ಯೇಕವಾಗಿ ನಾವು ಮಾಡೋಣ, ಅದಕ್ಕೆ ಒಂದು ಸರ್ಕಾರದಿಂದ ಒಂದು ದಿನವನ್ನು ಘೋಷಣೆ ಮಾಡಬೇಕಂತ ಈಗಾಗಲೇ ಕೂಗು ಹೇಳ್ತಾ ಇದೆ. ಅದೇ ರೀತಿ ನಾವೆಲ್ಲರೂ ಒಕ್ಕಟ್ಟಾಗಿ ಪ್ರಯತ್ನ ಮಾಡೋಣ. ಎಲ್ರಿಗೂ ಈ ಹರಳೆಯನವರ ಜಯಂತಿಯನ್ನು ಕಾರಣೀಭೂತರಾದ ಗುಲ್ಬರ್ಗದ ಶ್ರೀ ಭೀಮಾಶಂಕರ್ ತದ್ದೆವಾಡಿ ಸರ್ ಅವರೇ, ಆಮೇಲೆ ಸಂತೋಷ್ ರಾಯ್ಕೋಡೆ ಅವರೇ, ಆಮೇಲೆ ಅನಿಲ್ ಕಬಾಡೆ ಅವರು ಇವರೆಲ್ಲರೂ, ಆಮೇಲೆ ಇನ್ನೂ ಹಲವಾರು ಪ್ರಮುಖರು ಅಧ್ಯಕ್ಷರ, ಆಮೇಲೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಅವರೆಲ್ರಿಗೂ ನಾನು ಶ್ರೀ ಶಿವಚರಣ ಅರಳೆ ಸಮಾಜ ಸಮಸ್ತ ಕರ್ನಾಟಕ ರಾಜ್ಯ ಪರವಾಗಿ ಹಾಗೂ ವಿಜಯಪುರ ಸಮಾಜದಿಂದ ಧನ್ಯವಾದಗಳನ್ನ ಹೇಳಿಕೆ. ನಮಸ್ಕಾರ, ನಾನು ಧರ್ಮರಾಜ್ ಕಂಬಳೆ ಅಂತೇಳಿ. ನಾವು ಗುಲ್ಬರ್ಗದವರು. ನಮ್ಮ ಈ ಸಣ್ಣ ಈ ಗುಲ್ಬರ್ಗದಲ್ಲಿ ಈ ಥರ ಜಯಂತಿ ಮಾಡ್ತೀವಿ ಅಂತೇಳಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಈ ಮಟ್ಟಕ್ಕೆ ಮಾಡ್ತಿದ್ದೀವಿ ಅಂತೇಳಿ ಹೋದ ಸರ್ತಿ ಮಾಡಿದಾಗಿನ ಈ ಸರಿ ಭಾಳ ಅನುಕೂಲವಾಗಿ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ ನಮ್ಮ ಸಂತೋಷ್ ರಾಯ್ಕೋಡೆ ಆಗಲಿ, ಅನಿಲ್ ಕಬಾಡೆ ಅವರು, ಮತ್ತು ಗೋಪಿನಾಥ್ ಕಬಾಡೆ, ಮತ್ತು ಸುರೇಶ್ ಹೀರ್ವಾಲೆ ಅವರು, ಮತ್ತು ಪ್ರಕಾಶ್ ಕಬಾಡೆ ಅವರು, ಎಲ್ಲ ಈ ರೀತಿಯಿಂದ ಹೋದಕ್ಕಿನ ಈ ಸರಿ ಭಾಳ ಅನುಕೂಲವಾಗಿ ಮತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಥರ ಮಾಡಿದಾರಲ್ಲ, ಅದಕ್ಕೂ ಭಾಳ ಸಂತೋಷ ಪಡ್ತಿದ್ದೀವಿ. ನಮ್ಮ ಸಮಾಜನೂ ಮುಂದೆ ತರ ಅಂತ ಒಂದು ಯುವಕ ಸಂಘಗಳು ಮತ್ತು ನಮ್ಮಂಥ ಯೂತ್ ಹುಡುಗರುಗಳು ಎಲ್ಲ ಮುಂದಾಗಿ ಬಂದಾಗಿ ಎಲ್ಲನೂ ಒಂದು ಆಚರಣೆ ಮಾಡ್ತಿದ್ದಾರಲ್ಲ, ಅದಕ್ಕೆ ನಾವು ಭಾಳ ಕಿರ ಚುರಣೆ ಆಗಿದ್ದೀವಿ ನಿಮಗೆ. ನಮಸ್ಕಾರ ಸರ್, ನನ್ನ ಹೆಸರು ಅಂಬಾದಾಸ್ ಕಂಬಳೆ ಅಂತ. ನಾವು ಆಳಂದ ತಾಲೂಕಿಂದ ಮಟ್ಕಿ ಗ್ರಾಮದಿಂದ ಬಂದೆವು. ನಾವು ಈ ಸಮಗಾರ ಸಮುದಾಯದ ಶ್ರೀ ಗುರು ಸಂತ ರವಿದಾಸ್ ಟ್ರಸ್ಟ್ ಟ್ರಸ್ಟ್ಲಿಂದ ಬಂದಿದ್ದೇವೆ. ನಮ್ಮದು ಟ್ರಸ್ಟ್ ಇದೆ ರೀ ಇಲ್ಲಿ ಈ ನಗರದಾಗ. ಎರಡನೇ ಸಲ ಈ ಜಯಂತಿ ಮಾಡುತ್ತಾರಲ್ರಿ, ಜಯಂತಿ ಭಾರಿ ವಿಜೃಂಭಣೆಯಿಂದ ಮಾಡುತ್ತಾರೆ, ಮಸ್ತ್ ಮಾಡುತ್ತಾರೆ, ಸರಿಯಾಗಿ ಆಗ್ಯದ.
ಇಲ್ಲಿ ಇದ್ದಂಥ ತಾಲೂಕಾಧ್ಯಕ್ಷರು, ಇದು ಜಿಲ್ಲಾಧ್ಯಕ್ಷರಾದ ಅನಿಲ್ ಕಬಡೆ ಅವರು, ಸಂತೋಷ್ ರಾಯ್ಕೋಡೆ ಸರ್ ಅವರು, ಭೀಮಾಶಂಕರ್ ತದ್ದೇವಾಡಿ ಸರ್ ಅವರು ತುಂಬ ಚೆನ್ನಾಗೇ ಮಾಡುತ್ತಾರೆ ಕೆಲಸ ರೀ. ಹೀಗೆ ಇದೇ ರೀತಿ ಮುಂದುವರೆಸ್ಕೊಂಡು ನಮ್ಮ ಸಮಾಜ ಮುಂದೊಂದು ದಿನ ಬೆಳೀತದೆ, ಸರಿಯಾಗಿ ಆಗ್ತದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೇದಿಕೆ ಮೂಲಕ ನಾನು ತಿಳಿಸ್ಕೊಡೋದೇನೆಂದರೆ, ಈ ಒಂದು ಹಳ್ಳಿ ಸಮಾಜದ ಇವತ್ತಿನ ದಿವಸ ಏನು ನಾವು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ತಾಗಿ ಎಲ್ಲ ನಮ್ಮ ಸಮಾಜ ಸೇವಕರು, ಸಮಾಜ ಸೇವಕರಾದ ಹಲವಾರು, ನಮ್ಮ ಸಂತೋಷ್ ರಾಯ್ಕೋಡೆ ಆಗಿರ್ಬೋದು, ಭೀಮ್ಶಾ ಗಾಳಿಯವರಾಗಿರ್ಬೋದು, ಇನ್ನಿತರ ನಮ್ಮ ರಮೇಶ್ ಅವರಾಗಿರ್ಬೋದು, ಸಂತೋಷ್ ಅವರಾಗಿರ್ಬೋದು, ಎಲ್ಲ ಭೀಮಾ ಅವರಾಗಿರ್ಬೋದು, ಎಲ್ಲ ಒಂದು ನಮ್ಮ ಈ ಒಂದು ಸಮಾಜ ಜಯಂತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬೃಹತ್ತಾಗಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಯಲ್ಲಿ ಮಾಡಿರುವಂಥ ಒಂದು ಅಂಗವಾಗಿ ಇವತ್ತಿನ ದಿವಸ ಏನು ನಮ್ಮ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಾನು ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಯಬಯಸುತ್ತೇನೆ. ಹಾಗೆ ಈ ಒಂದು ಸಂದೇಶ ನಮ್ಮ ಸರ್ಕಾರಕ್ಕೆ ಎಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕೆಂದು ನಾನು ಈ ಮೂಲಕ ತಿಳಿಯಬಯಸುತ್ತೇನೆ. ಇವತ್ತು ನಾವು ನವ ಕರ್ನಾಟಕ ಸೊ ಇವತ್ತು ನಾವು ಕಲಬುರಗಿಯಲ್ಲಿ ಚಪ್ಪಲ ಬಜಾರ್ ಸಮಾಜ ವತಿಯಿಂದ ನವ ಕಲ್ಯಾಣ ಕರ್ನಾಟಕ ಶ್ರೀ ಶಿವಶರಣ ಹರಳಯ್ಯ ಹಾಗೂ ಶ್ರೀ ಸಂತ ಗುರು ರವಿದಾಸ್ ಮಹಾರಾಜ್ ಸಮಗಾರ್ ಚಮ್ಮಾರ್ ಸಮಾಜ ಸೇವಾ ಸಂಘ ಕಲಬುರಗಿ ಇವರ ವತಿಯಿಂದ ನಮ್ಮ ರಾಷ್ಟ್ರದ ರಾಷ್ಟ್ರಗುರುಗಳಾದಂಥ ಸಂತ ರವಿದಾಸ್ ಮಹಾರಾಜರ ಹಾಗೂ ನಮ್ಮ ರಾಜ್ಯದ ನಮ್ಮ ಗುರುಗಳಾದಂಥ ಶ್ರೀ ಶಿವಶರಣ ಹರಳಯ್ಯ ಇವರ ಒಂದು ಜಯಂತಿಯನ್ನು ಸಂಯುಕ್ತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರಕ್ಕೆ ರವಿದಾಸ್ ಅವರು ಮಹಾರಾಜರು ಗುರುಗಳಾದಂತೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಜನತೆಗೆ ಪ್ರಾದೇಶಿಕವಾಗಿ ಶಿವಶರಣ ಹರಳಯ್ಯವರು ನಮ್ಮ ಗುರುಗಳಾಗಿದ್ದಾರೆ. ಹೀಗಾಗಿ ನಾವು ನಮ್ಮ ಸಮಾಜದ ಎಲ್ಲ ಜನರೊಟ್ಟಿಗೆ ಕೂಡಿ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಮಾಜದಲ್ಲಿ ಇವತ್ತು 2-3 ಒಳಪಗಡೆಗಳಿವೆ. ಆ ಎಲ್ಲ ಒಳಪಗಡೆಗಳನ್ನು ಒಟ್ಟುಗೂಡಿಸಿ ನಾವು ಒಂದೇ ಸಮಾಜದಡಿ ನಾವು ಇವತ್ತು ಚಮ್ಮಾರ ಸಮಗಾರ ವತಿಯಿಂದ ಒಂದು ಜಯಂತಿಯನ್ನು, ಹರಳಯ್ಯವರ ಹಾಗೂ ರವಿದಾಸ್ ಮಹಾರಾಜರ ಒಂದು ಜಯಂತಿಯನ್ನು ಸಂಯುಕ್ತವಾಗಿ ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಸಂಸ್ಥಾನದ ಶ್ರೀಮತಿ ದಾಕ್ಷಾಯಿಣಿ ಅಮ್ಮ ಅವರು ಒಂದು ಚಾಲನೆ ನೀಡಿದರು. ಜೊತೆಗೆ ನಮ್ಮ ಸಮಾಜದ ಒಂದು MLA ಆದಂಥ ಶ್ರೀ ಬಸವರಾಜ ಮತ್ತಿಮೂಡ ಅವರು ಬಂದಿದ್ದರು ಹಾಗೂ ಶ್ರೀ ಚಂದು ಪಾಟೀಲ್ ಅವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಒಂದು ಶೋಭೆ ತಂದರು. ಜೊತೆಗೆ ನಮ್ಮ ರವಿರ್ ಪಾಟೀಲ್ ಸಾಹೇಬರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಎಲ್ಲ ಸಿಲುಕೊಂಡು ಬರಲಿಕ್ಕೆ ಆಗಲಿಲ್ಲ. ಆದರೆ ಅದರ ಜೊತೆಗೆ ಸಮಾಜದ ಇನ್ನೂ ಎಲ್ಲ ಗಣ್ಯರು ಕೂಡಿ ಇವತ್ತು ನಾವು ಈ ಒಂದು ರವಿದಾಸ್ ಜಯಂತಿ ಮತ್ತು ಹರಳಯ್ಯವರ ಒಂದು ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ. ಇದರ ಮುಖಾಂತರ ನಾವು ನಮ್ಮ ಸಮಾಜದಲ್ಲಿ ಒಂದು ಏಕತೆಯನ್ನು ನಾವು ಇವತ್ತು ಹೊಂದಿದ್ದೆ. ಯಾಕೆಂದರೆ ನಾನು ಈಗ ಹೇಳಿದಾಗೆ ನಮ್ಮಲ್ಲಿ 3-4 ಒಳಪಂಗಡಗಳಿವೆ, ಅವೆಲ್ಲರೂ ಒಟ್ಟಾಗಿ ನಾವು ಒಂದು ಅನ್ನೋಂಥ ಒಂದು ಭಾವನೆಯಿಂದ ಇವತ್ತು ನಾವು ಈ ಒಗ್ಗಟ್ಟಿಗೋಸ್ಕರ ಇವತ್ತು ತೋರಿಸಿದ್ದೇವೆ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೇವೆ. ನನ್ನ ಜೊತೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಇರ್ವಾಲೆ ಅವರು ಇದ್ದಾರೆ, ಆಮೇಲೆ ನಮ್ಮ ಶರ್ಮಾ ಅವರು ಇದ್ದಾರೆ, ಕರ್ಣ ಸೂರ್ಯವಂಶ ಅವರು ಇದ್ದಾರೆ. ಅದರ ಜೊತೆಗೆ ಇವತ್ತು ನಾವು ರಾಷ್ಟ್ರದಲ್ಲಿ ಕೂಡ ನಮ್ಮ ಒಂದು ರವಿದಾಸಿಯ ಧರ್ಮ ಚಮ್ಮಾರ ಒಂದು ಸುಮಾರು 22 ಕೋಟಿ ಜನಸಂಖ್ಯೆ ಇದ್ದೇವೆ ನಮ್ಮ ರಾಷ್ಟ್ರದಲ್ಲಿ. ಆ ಒಂದು 22 ಕೋಟಿ ನಮ್ಮದೇ ಆದಂಥ ಒಂದು ಧರ್ಮವನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂತೇಳಿ ಒಂದು ಚಳವಳಿ ನಡೀತಾ ಇದೆ. ಅದರಂತೆ ಈ ಒಂದು ರವಿದಾಸಿಯ ಧರ್ಮದ ಒಂದು ಸಂಘಟನೆ ಒಂದು ಅಂಗವಾಗಿ ನಮಗೆ ಗೋಪಾಲ್ ಸೂರ್ಯವಂಶ ಅವರು ಇವತ್ತು ತೆಲಂಗಾಣ ಮತ್ತು ಕರ್ನಾಟಕ ಮತ್ತು ತಮಿಳುನಾಡ ಒಂದು ಇನ್ಚಾರ್ಜ್ ಇದ್ದಾರೆ. ಜೊತೆಗೆ ಲಲಿತಾ ತಾಯಿ ವಾಗ್ಮಾರೆ ಇದ್ದಾರೆ, ಇವರು ತೆಲಂಗಾಣದ ಇನ್ಚಾರ್ಜ್ ಇದ್ದಾರೆ. ಮೀನಾ ತಾಯಿ ಜಾಧವ್ ಇದ್ದಾರೆ, ಅವರು ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಸವಿತಾ ಬಿದ್ರಿ ಅವರು ಇದ್ದಾರೆ. ಹೀಗೆ ಒಂದು ಈ ರಾಷ್ಟ್ರ ಮಟ್ಟದ ಒಂದು ನಾಯಕರು ಇವತ್ತು ಈ ಒಂದು ರವಿದಾಸ ಸಂಘಟನೆ ಧರ್ಮದ ಒಂದು ಪ್ರಚಾರಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರು ನಮ್ಮೊಂದಿಗೆ ಇದ್ದು ನಮ್ಮ ಸಮಾಜವನ್ನು ಒಗ್ಗಟ್ಟು ಮಾಡುವಂಥ ಒಂದು ಕೆಲಸ ಇವತ್ತು ಜಯಂತಿ ಮುಖಾಂತರ ನಾವು ಇವತ್ತು ಮಾಡಿದ್ದೇವೆ. ಹಾಗೆ ಮುಂಬರುವ ದಿನಗಳಲ್ಲಿ ಕೂಡ ನಾವು ಈ ನಮ್ಮ ಒಂದು ಸಮಾಜವನ್ನು ಒಂದುಗೂಡಿಸಿ ನಮ್ಮದೇ ಆದಂಥ ಒಂದು ಧರ್ಮ ಸ್ಥಾಪನೆ ಮಾಡಬೇಕು, ನಮ್ಮದೇ ಆದಂಥ ಒಂದು ರವಿದಾಸಿಯ ಧರ್ಮ ಸ್ಥಾಪನೆ ಮಾಡಬೇಕಂತ ಒಂದು ಏನು ಚಳವೆ ನಡೀತಾ ಇದೆ, ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಶ್ರಮಿಸ್ತಾಯಿವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಹೆಸರು ರಾಹುಲ್. ನಾವು ಇಲ್ಲಿ ಚಪ್ಪಲ್ ಬಜಾರ್ನಾಗ ನಮ್ಮದು ರವಿದಾಸ್ ಮಹಾರಾಜದ ಜಯಂತಿ ಮಾಡೋ ಸಲಕ ಮಾಡಿದ್ದೇವೆ. ನಾವು ಎಷ್ಟು ಸೂಚಿಸಿದ್ದೆವು ಅದ್ರಗಿಂತ ಸರಗಾಗಿದೆ ಮತ್ತು ಸಕ್ಸಸ್ಫುಲ್ ಆಗಿದೆ.
ಮತ್ತು ಎಲ್ಲ ಕಡೆಯಿಂದ ಇಲ್ಲಿಗೆ ಎಲ್ಲ ಊಟ ಪ್ರಸಾದ ಇಟ್ಟಿದ್ದೇವೆ, ಎಲ್ಲ ಸರಿಯಾಗಿದೆ ರೀ. ಮತ್ತು ಬೆಸ್ಟ್ ಒಂದು ನಾವು ಏನು ಸೂಚಿಸಿದ್ದೇವೋ ಅದಕ್ಕಿಂತ ಹೆಚ್ಚಿಗೆ ಸರಿಯಾಗಿದೆ ಮತ್ತು ಬೆಸ್ಟ್ ಆಗ್ಯದ ರೀ.